ಎಲ್ಲರನ್ನ ಅವ್ರು ಪ್ರತಿಯೊಂದು ಪಿಂಟ್ ಎ ಟು ಜೆಡ್ ಅಬ್ಸರ್ವ್ ಮಾಡಿಕೊಂಡು ಹತ್ರ ಹತ್ರ ಒಂದು ಧ್ವನಿಯ ಏರಿಳಿತ ಬೇಸ್ ಪೀಕ್ ಯಾವ್ದು ಹೋಗ್ತದೆ ಮತ್ತು ಫ್ಲೆಕ್ಸಿಬಿಲಿಟಿ ಬಾಡಿದ್ದು ಅದು ಹೇಗೆ ಅದರ ಬಗ್ಗೆ ಎಲ್ಲ ಹೇಳ್ತಾ 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 ಹೋಗಿ ಅಲ್ಲಲ್ಲೇ ಸ್ಕ್ರೀನ್ ಹಿಟ್ ಮಾಡಿ ಲೇಡಿ ಸುಜಾತ ಬಂದಿದ್ಲು, ವೀಣಾ ಇದ್ಲು, ಶುಭ ಅವಳ ಶುಭ ಇದ್ಲು, ಮತ್ತೆ ಮತ್ತೊಂದು ಇಬ್ಬರು ಮೂವರಿದ್ರು. ಆಗ ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಇತ್ತು ಕಮ್ಮಿ. ಸಡನ್ ಹೇಳಿಬಿಡುದು ಅವರು ಒಂದು ಲವಿನ ಸನ್ನಿವೇಶ ಮಾಡಿ ಅಂತ. ನಾವು ಹೇಗೆ ಮಾಡುದು ನಮ್ಗೆ ಅದ್ರ ಬಗ್ಗೆ ಆ ಟೈಮಲ್ಲಿ ಇಪ್ಪತ್ತೈದು ವರ್ಷ 30 ವರ್ಷ ಅದೇ ಗೊತ್ತಿಲ್ಲ. ಕಡೆಗೆ ಅವರೆಲ್ಲ ಅದನ್ನೆಲ್ಲ ಹೇಳಿಕೊಟ್ರು ಹೇಗಾಗಿ ಇದು ಮಾಡ್ಬೇಕಂತ. ಮತ್ತೆ ಮಾಡಿ 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 ಅದು ಆಗ ನಾನು ಏನೂ ಅಲ್ಲ. ಆಗ ಕೃಷ್ಣ ದೀಕ್ಷಿತ್, ನಟರಾಜ್ ದೀಕ್ಷಿತ್, ವೇಣುಗೋಪಾಲ್ ಮುಳ್ಳೇರಿಯ ಡಿ ಜಿ ಸುಮ ನಾನೇ ಯಾರು ಸಣ್ಣ ಧ್ಯಾನ ಸಿಗ್ತದಂತ ಹಾಗೆಲ್ಲ ಕಡೆಗೆ ಮಾಡಿ ನನಗೆ ಲೀಡ್ ಕ್ಯಾರೆಕ್ಟರ್ ಕೊಟ್ರು ಕೂಡ, ಮ್ಯಾಕಿತ್ ಕ್ಯಾರೆಕ್ಟರ್ ಕೊಟ್ರು. ಅದೊಂದು ಒಳ್ಳೆಯ ಬ್ರೆಕ್ಟರ್ನ ನಾಟಕ ಅದೆಷ್ಟು ಬಿಸ್ತು ಆ ಥರದ ಒಂದು ಶೈಲಿಗೆ ಒಂದು ಆರ್ಕೆಸ್ಟ್ರಾ ಬ್ಲೂ ಲೈಟ್ ಕೊಟ್ಟು ಲೈಟಿಂಗ್ನ ಇದುಗಳು ಮತ್ತು ಸೆಟ್ಟಿಂಗನ್ನು ಹೇಗೆ ಬಳಸಿಕೊಳ್ಳೋದು ಎಲ್ಲವನ್ನು ಕಲಿತೆ ನಾನಲ್ಲಿ. ವಾಯ್ಸಿನ ವೇರಿಯೇಷನ್ ಕೂಡ ಸ್ಟಾರ್ಟಿಂಗಲ್ಲಿ ವಿಚಾರಗೋಷ್ಠಿ ಕೂಡ ಆಗಿತ್ತು. ಕೆಲವೆಲ್ಲ ಒಂದು ಕಂಪ್ಲೇಂಟ್ ಮಾಡಿದ್ರು ನನಗೆ, ಎಕ್ಸ್ಪ್ರೆಷನ್ ಇಲ್ಲ ಅಂತ ಏನೋ ಕಂಪ್ಲೇಂಟ್ ಮಾಡಿದ್ರು ನನಗೆ ನೆನಪಿದೆ. ಅದರ ಬಗ್ಗೆ ನಾನು ಮನ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಇದು ಮಾಡಿ ಮತ್ತೆ ಸ್ವಲ್ಪ ಮೊನೊಟೋನಿಯಸ್ ಬರ್ತದೆ ಅಂತ ಕೂಡ ಬಂತು ವಾಯ್ಸ್. ಅದ್ರ ಬಗ್ಗೆ ಸ್ವಲ್ಪ ನಾನು ನನ್ನ ಇದನ್ನೆಲ್ಲ ಸ್ವಲ್ಪ ಇದು ಮಾಡಿಕೊಂಡೆ ಹಾಗೆ. ಮತ್ತೆ ಆಮೇಲೆ ಅದು ತುಂಬ ಶೋ ಆಯಿತು. ಮತ್ತೆ ನಾನು ಅದರ ಆಟ ಸುಬ್ರಹ್ಮಣ್ಯದಲ್ಲಿ ಕೂಡ ಆಗಿತ್ತು. ಆಗ ಸ್ವಾಮೀಜಿ ಅವರು ಎಷ್ಟು ಇಂಪ್ರೆಸ್ ಆಗಿದ್ದಲ್ಲಿದೆ. ನಾವು ಅಲ್ಲಿ ನಾಟಕ ಮಾಡಿ ಬಂದಿದ್ದೆ, ಅದು ಅದರಲ್ಲಿ ಕ್ಯಾರೆಕ್ಟರ್ ಬಿಟ್ಟು ಬಂದು ಹಾಡ್ಲಿಕ್ಕುಂಟು ದೇವರ ಬಗ್ಗೆ ನಿಂದನೆ ಮಾಡೋದಾಗಿ. ಅವರು ಅದು ನಮಗೆ ಎಷ್ಟು ಇದಾಯ್ತು, ನಾನು ಆಗ ಸೈಕಲ್ ಮೆಟ್ಟಿಕೊಂಡು ಬರ್ಕಳಕ್ಕೆ ಒಂದು ಮನೆಗೆ ಟಿಪ್ಮಿ ಕಲೆಕ್ಷನ್ ಮಾಡಿ ವಾರಕ್ಕೆ ಹೋಗೋದು ಬರ್ತಾ ಇರುವಾಗ ಅವರ ಕೇಸರಿ ಕಾರ್ ಬಂತು. ಅವ್ರ ಕಾರ್ ಸ್ಲೋ ಮಾಡಿ ಇದು ಮಾಡಿ ನಂಗೆ ಹೀಗೆ ಮಾಡಿಕೊಂಡು ಹೋದ್ರು, ನನ್ನ ಗುರುತಾಯಿದ್ರು ಹೇಗೆ ಅಂತ ನಂಗೆ ಆಶ್ಚರ್ಯ ಆಯಿತು. ಅದೊಂದು ನನ್ನ ಮನಸ್ಸಲ್ಲೊಂದು ಇರೋದು ಅಂದರೆ ನಾಟಕ ಹೇಗೆ ಒಬ್ಬರನ್ನು ಇದು ಮಾಡ್ತದೆ ಎಂಬುದರ ಬಗ್ಗೆ ಒಂದಿತ್ತು. ಆಮೇಲೆ ರಂಗಭೂಮಿಯಲ್ಲಿ ಸುಮಾರು ನಾಟಕಗಳು ಆಯಿತು, ಎಲ್ಲ ಒಳ್ಳೆ ಅವಕಾಶಗಳು ಸಿಕ್ತು. ಮತ್ತು ಅದೇ ಟೈಮಲ್ಲಿ ರಾಮದಾಸರು ಮತ್ತು ಅವರೆಲ್ಲ ಆಕಾಶವಾಣಿಯಲ್ಲಿದ್ದರು. ಆಗ ಆಕಾಶವಾಣಿಗೂ ಇದು ಆಡಿಷನ್ ಎಲ್ಲ ಆಯಿತು, ಅದೆಲ್ಲ ಪಾಸ್ ಆಯಿತು. ಮತ್ತು ರೆಗ್ಯುಲರ್ ಆಕಾಶವಾಣಿ ನಂಗೆ ಕರೆದ್ರು ಅಬ್ದುಲ್ ರಹಮತ್ ಪಾಸ್ ಆಗಿದ್ದಾಗ ಹೆಚ್ಚಾಗಿ 3 ತಿಂಗಳಿಗೊಮ್ಮೆ ಕರೀತದೆ ಅವರ ರೂಲ್ಸೇ ಉಂಟು. ನನಗೆ ಒಂದು 1.5 ತಿಂಗಳಿಗೆ ಎಲ್ಲ ಕರೆದಿದ್ದರು. ಮತ್ತು ಅಲ್ಲಿ ಕೂಡ ವಾಯ್ಸ್ನ ತುಂಬ ಇದನ್ನು ಹೇಳಿಕೊಟ್ರು, ಮೌನ ಉಸಿರು ಆಕಾಶವಾಣಿ ನಮ್ಗೆ ಇಷ್ಟು ಗಟ್ಟಿ ಮಾತಾಡಬೇಕಿಲ್ಲ. ಈಗ ಅಲ್ಲಿ ಕೂಡ ಬೆಡ್ರೂಮ್ನ ಸೀನ್ ಇದ್ರೆ ನಾವು ಹೇಗೆ ಮಾತಾಡಬೇಕು, ಬಿಸು ಮಾತು ಅದೆಲ್ಲ.